नमस्कार ಸ್ನೇಹಿತರೆ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿರುವ ಧಿ ಅಕಾಡೆಮಿಯು ಯುಪಿಎಸ್ಸಿ ಮುಖ್ಯ ಪರೀಕ್ಷೆಯನ್ನ ಕನ್ನಡ ಮಾಧ್ಯಮದಲ್ಲಿ ಬರೆಯುವಂತ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಎನ್ನುವ ಕಾರಣದಿಂದ ದೀವಿಗೆ 2024 ಎಂಬ ಕಾರ್ಯಕ್ರಮವನ್ನ ಆಯೋಜಿಸಲು ಇಚ್ಛಿಸಿದೆ ಈ ಕಾರ್ಯಕ್ರಮದ ಪ್ರಕಾರ ಯುಪಿಎಸ್ಸಿ ಮುಖ್ಯ ಪರೀಕ್ಷೆಯನ್ನ ಕನ್ನಡ ಮಾಧ್ಯಮದಲ್ಲಿ ಬರೆಯುವವರು कार्यक्रम हेसरु दीविगे अंत दीविगे 2024 यूपीएससी मुख्य परीक्षेयन्न कन्नड माध्यमदल्लि बरेयुववरिगे इदु परीक्षा सरणि प्लस मार्गदर्शन सरणि एरडन्नु नावु इदर ई कार्यक्रमद मूलक आसक्त अभ्यर्थिगळिगे नीडलिद्देवे ई परीक्षा सरणि बंद्बिट्टु प्रति वार निमगे सोमवार मत्ते गुरुवार वारदल्ली एरडु दिवस निमगे किरु परीक्षेगळु विभागवारु परीक्षेगळु इर्तवे अदक्के बेकादंत सिलेबस अन्नु नावु मुंचितवागि निमगे नीडलिद्देवे आ सिलेबस प्रकार निमगे परीक्षेगळु इर्तवे आ परीक्षेय उत्तर पत्रिकेयन्नु निमगे ನಿಗದಿತ ಸಮಯದಲ್ಲಿ ಮೌಲ್ಯಮಾಪನ ಮಾಡಿ ನಿಮಗೆ ಮೌಲ್ಯಮಾಪಕರು ನೀಡಲಿದ್ದಾರೆ ಮತ್ತೆ ನಿಮ್ಮ ತಪ್ಪುಗಳು ಎಲ್ಲಿ ನಡೆದಿವೆ ನೀವು ಮುಂದಿನ ಪರೀಕ್ಷೆಗಳಲ್ಲಿ ಎಲ್ಲಿ ಸುಧಾರಿಸಬೇಕು ಅಂತ ಮಾರ್ಗದರ್ಶನವನ್ನು ನೀಡುತ್ತಾರೆ ಅಲ್ಲದೆ ಈ ಪ್ರತಿ ಪರೀಕ್ಷೆಯ ಚರ್ಚೆ ತರಗತಿಯಲ್ಲಿ ನಡೆಯಲಿದೆ ಅದು ಅಲ್ಲದೆ ನಿಮಗೆ ಪ್ರತಿ ಪರೀಕ್ಷೆಯ ಸಿನಾಪ್ಸಿಸ್ ಅನ್ನು ಕನ್ನಡ ಮಾಧ್ಯಮದಲ್ಲಿ ಪ್ರತಿ ಪರೀಕ್ಷೆಯ ಸಿನಾಪ್ಸಿಸ್ ಅನ್ನು ಕನ್ನಡ ಮಾಧ್ಯಮದಲ್ಲಿ ನಿಮಗೆ ನೀಡಲಿದ್ದೇವೆ ಅಲ್ಲದೆ ನಿಮಗೆ ಮಾರ್ಗದರ್ಶನ ಸರಣಿಯಲ್ಲಿ 1-to-1 ಮಾರ್ಗದರ್ಶನವನ್ನ ನಮ್ಮ ಮಾರ್ಗದರ್ಶಕರ ತಂಡ ನಿಮಗೆ ನೀಡಲಿದೆ ನಮ್ಮ ಮಾರ್ಗದರ್ಶಕರ ತಂಡದಲ್ಲಿ ಯುಪಿಎಸ್ಸಿ ಮುಖ್ಯ ಪರೀಕ್ಷೆಯನ್ನ ಕನ್ನಡ ಮಾಧ್ಯಮದಲ್ಲಿ ಬರೆದವರು ಮತ್ತು ಬರೆದು ಮುಖ್ಯ ಸಂದರ್ಶನ ಹಂತಕ್ಕೆ ಹೋದವರು ಕೂಡ ನಮ್ಮ ಮಾರ್ಗದರ್ಶಕರ ತಂಡದಲ್ಲಿ ಇದ್ದಾರೆ ಅವರು ನಿಮಗೆ ಮಾರ್ಗದರ್ಶನವನ್ನ ನೀಡಲಿದ್ದಾರೆ ಈ ಸರಣಿಯ ಆರಂಭ ಜುಲೈ 31 ರಿಂದ ಆಗಲಿದೆ ಜುಲೈ 31 ರಿಂದ ನಿಮಗೆ ಮೊದಲ ಪರೀಕ್ಷೆ ಆರಂಭ ಆಗುತ್ತೆ ಜುಲೈ 31 ರಿಂದ ಇದು ನವೆಂಬರ್ 4 ತಿಂಗಳ ಕೊನೆಯವರೆಗೆ ನಿಮಗೆ ನಡೆಯುತ್ತೆ ಒಟ್ಟು 4 ತಿಂಗಳುಗಳ ದೀರ್ಘಾವಧಿ ಯೋಜನೆ ಈ ದೀರ್ಘಾವಧಿ ಯೋಜನೆಯ ಸಮಯದಲ್ಲಿ ನಿಮಗೆ ಪರೀಕ್ಷೆಯ ದಿನ ಬಿಟ್ಟು ಅಂದರೆ ಸೋಮವಾರ ಮತ್ತೆ ಗುರುವಾರ ಬಿಟ್ಟು ಉಳಿದ ದಿವಸಗಳಲ್ಲಿ ನಿಮಗೆ ಅಸೈನ್ಮೆಂಟ್ಸ್ ಅನ್ನು ನೀಡಲಿದ್ದೇವೆ ಈ ಅಸೈನ್ಮೆಂಟ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಗುರುವಾರ ಪರೀಕ್ಷೆ ಇದ್ದರೆ ಮಂಗಳವಾರ ಬುಧವಾರ ಯಾವ ಪಠ್ಯವನ್ನು ನೀವು ಓದಬೇಕು ಆ ಪಠ್ಯದ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಿಗೆ ನೀವು ಹೇಗೆ ನೋಟ್ಸ್ ಮಾಡಬೇಕು ಅಂತ ನಾವು ಹೇಳ್ಕೊಡ್ತೇವೆ ಅದೇ ನೋಟ್ಸ್ ಅನ್ನು ನೀವು ಅಸೈನ್ಮೆಂಟ್ ಮೂಲಕ ನೀವು ಮಾಡಿ ನಮಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಅದನ್ನ ನಮ್ಮ ಮಾರ್ಗದರ್ಶಕರ ತಂಡ ಇವಾಲ್ಯುಯೇಟ್ ಮಾಡಿ ನಿಮಗೆ ನೋಟ್ಸ್ ಹೇಗೆ ಮಾಡೋದು ಅಂತ ನಿಮಗೆ ಮಾರ್ಗದರ್ಶನವನ್ನ ನೀಡುತ್ತಾರೆ ಸೋ ಈ ಮೂಲಕ ನಿಮ್ಮ ಪ್ರಿಪರೇಷನ್ ಒಂದು ಹೋಲಿಸ್ಟಿಕ್ ಆಗಿ ಕಂಪ್ಲೀಟ್ ಆಗುತ್ತೆ ಹೇಗಂದ್ರೆ ಪರೀಕ್ಷೆನೂ ನಡೆಯುತ್ತೆ ನಿಮಗೆ ಅಲ್ಲದೆ ಹೇಗೆ ಪ್ರಿಪರೇಷನ್ ಆಗೋದೆಂದು ಮಾರ್ಗದರ್ಶನವನ್ನ ನೀಡುತ್ತಾರೆ ಅಲ್ಲದೆ ನಿಮ್ಮದೇ ಆದಂತ ಒಂದು ನೋಟ್ಸ್ ಕೂಡ ನಿಮಗೆ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅದನ್ನ ರಿವ್ಯೂ ಕೂಡ ನಾವು ಇನ್ಸ್ಟಂಟ್ ಆಗಿ ನಿಮಗೆ ಮಾಡಿ ಕೊಡ್ತೀವಿ ಸೋ ನಿಮ್ಮದು ಪ್ರಿಪರೇಷನ್ ಒಂದು ಹೋಲಿಸ್ಟಿಕ್ ಆಗಿ ನಡೆಯುತ್ತೆ ಸೋ ಈ ಕಾರ್ಯಕ್ರಮಕ್ಕೆ ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ನಾವು ಜುಲೈ 22 ರಂದು ಹಮ್ಮಿಕೊಂಡಿದ್ದೇವೆ ಜುಲೈ 22 ರಂದು ಸ್ಕಾಲರ್ಶಿಪ್ ಪರೀಕ್ಷೆ ಈ ನಿಮಗೆ ನಡೆಯುತ್ತೆ ಈ ಸ್ಕಾಲರ್ಶಿಪ್ ಪರೀಕ್ಷೆಯ ವಿಶೇಷತೆ ಏನಂತ ಹೇಳಿದ್ರೆ ಮೊದಲ 3 ರ್ಯಾಂಕ್ ಬಂದವರಿಗೆ ಮೊದಲ 1-2-3 ರ್ಯಾಂಕ್ ಬಂದವರಿಗೆ 100% ರಿಯಾಯಿತಿಯನ್ನ ನೀಡಲಿದ್ದೇವೆ ಅದಾದ ಬಳಿಕ 4th, 5th, 6th ನೆಕ್ಸ್ಟ್ 3 ರ್ಯಾಂಕ್ ಬಂದವರಿಗೆ 50% ಡಿಸ್ಕೌಂಟ್ ಅನ್ನು ನಮ್ಮ ಕೋರ್ಸ್ ಅಲ್ಲಿ ನೀಡಲಿದ್ದೇವೆ ಅದಾದ ಬಳಿಕ 7, 8, 9, 10 ರ್ಯಾಂಕ್ ಬಂದವರಿಗೆ 25% ಡಿಸ್ಕೌಂಟ್ ಅನ್ನು ನಾವು ನಮ್ಮ ಸಂಸ್ಥೆಯ ವತಿಯಿಂದ ನೀಡಲಿದ್ದೇವೆ ಹಾಗಾಗಿ ಇದೊಂದು ವಿನೂತನವಾದಂತಹ ಕಾರ್ಯಕ್ರಮವಾಗಿದ್ದು ಇಷ್ಟೊಂದು ದೀರ್ಘಾವಧಿಯಾಗಿ ಕನ್ನಡ ಮಾಧ್ಯಮದಲ್ಲಿ ಮುಖ್ಯ ಪರೀಕ್ಷೆಯನ್ನು ಬರೆಯುವವರಿಗೆ ಉಪಯೋಗವಾಗುವಂತಹ ಯೋಜನೆಗಳನ್ನು ಇದುವರೆಗೆ ಯಾರೂ ಮಾಡಿಲ್ಲ ಹಾಗಾಗಿ ಈ ದೀರ್ಘಾವಧಿ ಯೋಜನೆಯ ಸಂಪೂರ್ಣ ಉಪಯೋಗವನ್ನು ಕನ್ನಡ ಮಾಧ್ಯಮದಲ್ಲಿ ಮುಖ್ಯ ಪರೀಕ್ಷೆಯನ್ನು ಬರೆಯಲು ಇಚ್ಛಿಸುವಂತಹ ಅಭ್ಯರ್ಥಿಗಳು ತಗೊಳ್ಳಿ ಅಂತ
ನಮ್ಮ ಸಂಸ್ಥೆಯಿಂದ ಈ ಕಾರ್ಯಕ್ರಮವನ್ನು ಈ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಸೊ ಅದರ ಮೊದಲ ಹಂತವಾಗಿ ಸ್ಕಾಲರ್ಶಿಪ್ ಪರೀಕ್ಷೆ ಜುಲೈ 22ರಂದು ನಡೆಯಲಿದ್ದು ಆಸಕ್ತ ಅಭ್ಯರ್ಥಿಗಳು ಅದನ್ನು ಬಂದು ಬರೆಯಬೇಕಾಗುತ್ತದೆ. ಆದರೆ ಅದನ್ನು ಬರೆಯುವುದಕ್ಕಿಂತ ಮುಂಚೆ ಬಂದು ನೀವು ಈ ಸ್ಕಾಲರ್ಶಿಪ್ ಪರೀಕ್ಷೆಗೆ ರಿಜಿಸ್ಟರ್ ಮಾಡಿಕೊಳ್ಳಿ. ನಮ್ಮ ಸಂಸ್ಥೆಗೆ ಡೈರೆಕ್ಟ್ ಆಗಿ ಬಂದು ಕೂಡ ನೀವು ರಿಜಿಸ್ಟರ್ ಮಾಡಿಕೊಳ್ಳಬಹುದು, ಅಥವಾ ನಮ್ಮ ಸಂಸ್ಥೆಯ ಫೋನ್ ನಂಬರ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇವೆ, ಆ ಡಿಸ್ಕ್ರಿಪ್ಷನ್ ಇಂದ ವಿಡಿಯೋ ಆ ಡಿಸ್ಕ್ರಿಪ್ಷನ್ ಅಲ್ಲಿರೋ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಕೂಡ ನೀವು ರಿಜಿಸ್ಟರ್ ಮಾಡಿಕೊಳ್ಳಬಹುದು. ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ನೊಂದು QR ಕೋಡ್ ಇದ್ದು ಲಿಂಕ್ ಅನ್ನು ಹಾಕಿದ್ದೇವೆ, ಆ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ನೀವು ಎದುರಿಸಿಕೊಳ್ಳಬಹುದು. ಸ್ಕಾಲರ್ಶಿಪ್ ಪರೀಕ್ಷೆ ಬರೆದ್ರೆ ನಿಮಗೆ ಆಗುವಂತಹ ಲಾಭಗಳು ಇಂಥವು ಅಂತ ಹೇಳಿದ್ದೀವಿ ನಾವು. ಮೊದಲ 3 ರ್ಯಾಂಕ್ ಬಂದ್ರೆ ಕಂಪ್ಲೀಟ್ ಕೋರ್ಸ್ ಅನ್ನು ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮಲ್ಲಿ ಯಾರಾದರೂ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಪರೀಕ್ಷೆಗೆ ತಯಾರಿ ಮಾಡುತ್ತಿದ್ದರೆ ಅವರಿಗೂ ಈ ವಿಡಿಯೋವನ್ನು ತಲುಪಿಸಿ. ಅಲ್ಲದೆ ಈ ಪರೀಕ್ಷೆ ಕಾರ್ಯಕ್ರಮವನ್ನು ಆಫ್ಲೈನ್ ಮಾತ್ರ ಅಲ್ಲದೆ ಆನ್ಲೈನ್ ಮೋಡಲ್ಲಿ ಕೂಡ ನಾವು ನಡೆಸ್ತಾ ಇದ್ದೇವೆ. ಹಾಗಾಗಿ ದೂರದ ಊರಿಂದ ಯಾರೆಲ್ಲ UPSC ಪ್ರಿಪರೇಷನ್ ಅಂದ್ರೆ ಬೆಂಗಳೂರನ್ನ ಬಿಟ್ಟು ದೂರದ ಊರಲ್ಲಿ ಯಾರೆಲ್ಲ UPSC ಪ್ರಿಪರೇಷನ್ ಮಾಡ್ತಾ ಇದ್ದೀರೋ ಅವರೂ ಕೂಡ ನಮ್ಮ ಆನ್ಲೈನ್ ಕಾರ್ಯಕ್ರಮದ ಮೂಲಕ ನೀವು ನಿಮ್ಮ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳಬಹುದು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಧನ್ಯವಾದಗಳು.